ಇಣುಕಿ ಇಣುಕಿ ಕಣ್ಣಾಕುತ್ತೆ, ಅದೇನು ಹೆಕ್ಕಿ ಹೆಕ್ಕಿ ತೆಗೆಯುತ್ತೆ, ಊರೆಲ್ಲ ಹುಡುಕುತ್ತೆ. ಅಯ್ಯೋ, ಎತ್ತ ನೋಡಿದ್ರು ಆಹಾರ ಸಿಗೋದೇ ಇಲ್ಲ. ಹಾ, ಇಲ್ಲೇನು ಸಿಕ್ತು. ಹಾರಿ ಬಂದು ಮತ್ತದೇ ಜಾಗದಲ್ಲಿ ಕೂರುತ್ತೆ, ಒಳಗಡೆ ತಗೊಂಡು ಹೋಗುತ್ತೆ. ಅತ್ಸರಿ, ಅಲ್ಲಿ ಯಾರಿರ್ಬಹುದು? ಇನ್ಯಾರಿರ್ತಾರಿ? ತನ್ನ ಮುದ್ದು ಕಂದಮ್ಮ. ಅಬ್ಬಾ, ಒಂದೊಂದು ದೃಶ್ಯನು ಮನಮೋಹಕ. ಪಕ್ಷಿಗಳ ಬದುಕು ಕೂಡ ಹೋರಾಟನೆಯಲ್ವಾ? ಅರೆ, ಇಷ್ಟೆಲ್ಲ ಹೇಳಿದ್ರಿ, ಇವರು ಯಾರು ಅಂತ ಪರಿಚಯನೇ ಮಾಡಿಸ್ಲಿಲ್ಲ ಅಂತೀರಾ? ಹೇಳ್ತೀವಿ ಕೇಳಿ. ಇವ್ರ ಹೆಸರು ಕ್ರಿಮ್ಸನ್ ಬ್ರೆಸ್ಟೆಡ್ ಬಾರ್ಬೆಟ್, ಕನ್ನಡದಲ್ಲಿ ಜಂಬುಕುಟಿಗ. ಇವರೇ ಈ ಸ್ಟೋರಿಯ ಅತಿಥಿ. ಚಂಬುಕುಟಿಗ ಅನ್ನೋ ಪಕ್ಷಿ ತನ್ನ ಮರಿಯನ್ನ ಹೇಗೆ ರಕ್ಷಿಸುತ್ತೆ, ಅದಕ್ಕೆ ಹೇಗೆ ಆಹಾರ ಕೊಡುತ್ತೆ, ಎಲ್ಲವೂ ಈ 22 ದಿನಗಳಲ್ಲಿ ಹುಬ್ಬಳ್ಳಿಯ ನಮ್ಮ ಕ್ಯಾಮ್ರಾಮನ್ ಪ್ರಕಾಶ್ ಮಳ್ಳೊಳ್ಳಿ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿದೆ. ಈ ಚಂಬುಕುಟಿಗ ಇನ್ನೇನು ಮೊಟ್ಟೆ ಹಾಕ್ಬೇಕು ಅನ್ನೋಷ್ಟರಲ್ಲಿ ನೋಡಿ, ಹೀಗೆ ಮರದಲ್ಲೇ ತನ್ನ ಚೂಪಾದ ಕೊಕ್ಕೆಯಿಂದ ಹೆಕ್ಕಿ ಹೆಕ್ಕಿ ತೆಗೆದು ಗೂಡು ಕಟ್ಟುತ್ತೆ. ಅಲ್ಲಿ ಮೊಟ್ಟೆ ಇಟ್ಟು ಕಾವು ಕೊಡ್ತಾ ಕೊಡ್ತಾ ಗೂಡನ್ನ ದೊಡ್ಡದು ಮಾಡುತ್ತೆ. ನಿರಂತರ 22 ದಿನಗಳ ಕಾಲ ಈ ಪಕ್ಷಿಯ ಚಲನವಲನ ಎಲ್ಲವೂ ಸಹ ಕ್ಯಾಮರಾದಲ್ಲಿ ಸೆರೆಯಾಗಿದ್ದು, ಮರಿಯ ಮೇಲಿನ ತಾಯಿ ಪಕ್ಷಿಯ ಪ್ರೀತಿ ನಿಜಕ್ಕೂ ಅದ್ಭುತವಾಗಿ ಮೂಡಿಬಂದಿದೆ. ಪಕ್ಷಿಯ ವಿಶೇಷ ಏನು ಅಂದ್ರೆ, ಸಾಮಾನ್ಯವಾಗಿ ಬೇರೆ ಪಕ್ಷಿಗಳ ತರ ಕಸ ಕಡ್ಡಿಯಿಂದ ಗೂಡು ಕಟ್ಟೋದಿಲ್ಲ. ತನ್ನ ಚೂಪಾದ ಕೊಕ್ಕೆಯಿಂದಲೇ ಗೂಡು ಕಟ್ಟುವ ಈ ಪಕ್ಷಿ ಒಟ್ಟು 3 ಮೊಟ್ಟೆಗಳನ್ನ ಇಡುತ್ತೆ. ಮೊಟ್ಟೆ ಹಾಕಿದ್ಮೇಲೆ ಜೋಪಾನದಿಂದ ಕಾಪಾಡಿಕೊಳ್ಳಲು ಮರದ ಗೂಡಿನ ಆಳದಲ್ಲಿ ಗೂಡು ಕೊರೆದು ಮೊಟ್ಟೆಗಳಿಗೆ ಕಾವು ಕೊಡುತ್ತೆ. ಈ ಪಕ್ಷಿಯ ಸಂಪೂರ್ಣ ಜೀವನ ಚಿತ್ರಣ 22 ದಿನದಲ್ಲಿ ಅನಾವರಣಗೊಂಡಿದೆ. ಪ್ರಕಾಶ್ ಈ ಥರದ ಕೆಲಸವನ್ನು ಮಾಡಿದ್ದಾರೆ. ಜನಜಂಗುಳಿಯ ಮಧ್ಯೆ ನಿತ್ಯ ಆಗತಕ್ಕಂಥ ಅನೇಕ ಸಂಗತಿಗಳನ್ನು ಅವರು ಮಾಧ್ಯಮಕ್ಕಾಗಿ ಚಿತ್ರೀಕರಿಸುವ ಕೆಲಸದ ಮಧ್ಯೆ ತಮ್ಮ ಬಿಡುವನ್ನು, ಆಸಕ್ತಿಯನ್ನು, ಕುತೂಹಲವನ್ನು, ಆಸೆಯನ್ನು ಇಟ್ಕೊಂಡು ಈ ಥರನಾದ ಒಂದು ಕೆಲಸ ಮಾಡಿರೋದು ನಿಜಕ್ಕೂ ಅದ್ಭುತವಾದದ್ದು, ಅಭಿನಂದನೀಯವಾದದ್ದು. ಕಳೆದ 21 ದಿನಗಳಿಂದ ಈ ಚಿತ್ರೀಕರಣ ಮಾಡಲಿಕ್ಕೆ ಅವರು ಪಟ್ಟು ಪಾಡಿದೆಯಲ್ಲ, ಬಹಳ ಕಷ್ಟಕರವಾದದ್ದು. ಪಕ್ಷಿಗಳ ಪ್ರಪಂಚನೇ ಒಂದು ಅದ್ಭುತ. ಅವುಗಳು ಬಾಳೋ ರೀತಿ ನಿಜಕ್ಕೂ ಅತ್ಯದ್ಭುತ. ಪಕ್ಷಿಗಳು ಕೂಡ ಜೀವನಕ್ಕಾಗಿ ಹೋರಾಟ ಮಾಡ್ತವೆ, ಅದರಲ್ಲಿ ಈ ಚಂಬುಕುಟಿಗ ಕೂಡ ಹೊರತೇನಲ್ಲ. ಮೊನ್ನೆಯಷ್ಟೇ ವಿಶ್ವ ಪಕ್ಷಿಗಳ ದಿನ ಮುಗಿದಿದೆ. ನಿತ್ಯವೂ ಕಣ್ಣಿಗೆ ಹಬ್ಬ ನೀಡೋ ಪಕ್ಷಿಗಳು ಪರಿಸರದ ಕೂಸುಗಳು. ಇಂತಹ ಅದ್ಭುತಗಳನ್ನ ನೋಡೋ ನಮ್ಮ ಕಣ್ಣುಗಳು ಕೂಡ ಪ್ರತಿದಿನ ಪಕ್ಷಿಗಳ ದಿನ ಆಚರಿಸ್ತಾವೆ ಅಲ್ವಾ? ಕ್ಯಾಮರಾಮನ್ ಪ್ರಕಾಶ್ ಮುಳ್ಳೊಳ್ಳಿ ಜೊತೆ ಶ್ರೀಧರ್ ಮುಂಡರಗಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ.